ಪುನೀತ್ ರಾಜ್ಕುಮಾರ್ ಅವರನ್ನು ಪ್ರತಿಯೊಬ್ಬರು ನೆನಪಿಸಿಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಗಳಿಗೆಯೂ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಇವತ್ತಿಗೂ ಆ ಸತ್ಯವನ್ನು ಒಪ್ಪಿಕೊಳ್ಳಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ನಂಬಲು ಆಗುತ್ತಿಲ್ಲ. ಹೌದು, ಅಪ್ಪು ಆಗಲಿರುವ ಸುದ್ದಿಯೊಂದು ಆ ಜೀವಕ್ಕೆ ಇವತ್ತಿಗೂ ತಿಳಿದಿರಲಿಲ್ಲ. ಸೋದರತ್ತ ನಾಗಮ್ಮ ಅವರಿಗೆ ಅಪ್ಪುವಿನ ಅಗಲಿಕೆಯ ಸುದ್ದಿಯನ್ನು ಹೇಳಿರಲಿಲ್ಲ. ಆದರೆ ಕೊನೆಗೂ ನಾಗಮ್ಮ ಅಪ್ಪು ಇಲ್ಲ ಎನ್ನುವ ವಿಚಾರ ತಿಳಿದಿದೆ. ಹೌದು, ಅಪ್ಪು ಇಲ್ಲ ಎನ್ನುವ ಸತ್ಯ ಇಡೀ ಜಗತ್ತಿಗೆ ಗೊತ್ತಿದ್ದರೂ ಪುನೀತ್ ರಾಜ್ಕುಮಾರ್ ಅವರ ಸೋದರತ್ತೆ ನಾಗಮ್ಮ ಅವರಿಗೆ ಈ ವಿಷಯ ಗೊತ್ತಿರಲಿಲ್ಲ. ಈ ವಿಚಾರವನ್ನು ಕುಟುಂಬದವರು ನಾಗಮ್ಮನಿಂದ ಮುಚ್ಚಿಟ್ಟಿದ್ದರು. ಈಗಾಗಲೇ ನಾಗಮ್ಮ ಅವರಿಗೆ ವಯಸ್ಸಾಗಿದ್ದು ಸದ್ಯಕ್ಕೆ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅಂದಹಾಗೆ ರಕ್ತದೊತ್ತಡ, ಮಧುಮೇಹದಿಂದ ನಾಗಮ್ಮ ಅವರು ಬಳಲುತ್ತಿದ್ದಾರೆ. ಅವರ ಆರೋಗ್ಯ ದೃಷ್ಟಿಯಿಂದ ಅಪ್ಪು ಅಗಲಿಕೆ ಸುದ್ದಿಯನ್ನು ಹೇಳದೇ ಮುಚ್ಚಿಟ್ಟಿದ್ದರು. ಇನ್ನು ಚಿತ್ರೀಕರಣದಲ್ಲಿ ಬ್ಯುಸಿ, ವಿದೇಶ ಪ್ರವಾಸ ನೆಪ ಹೇಳುತ್ತಿದ್ದರು ಕುಟುಂಬದವರು. ಕುಟುಂಬದವರು ಹೇಳುತ್ತಿರುವ ಮಾತನ್ನು ನಿಜವೆಂದು ನಾಗಮ್ಮ ನಂಬಿ ಬಿಟ್ಟಿದ್ದರು. ಅಷ್ಟೇ ಅಲ್ಲದೆ ಈ ಹಿಂದೆ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ರಘು ಹೃದಯಾಘಾತವಾದಾಗ ವಿಚಾರ ತಿಳಿಯುತ್ತಿದ್ದಂತೆ ನಾಗಮ್ಮ ಅವರಿಗೆ ಶಾಕ್ ಆಗಿತ್ತು. ಇದೀಗ ಅಪ್ಪು ವಿಚಾರ ಕೇಳಿದರೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಇದೆ. ಈ ಎಲ್ಲ ಕಾರಣದಿಂದ ಅಪ್ಪುವಿನ ವಿಚಾರವನ್ನು ಹೇಳದೇ ಮುಚ್ಚಿಟ್ಟಿದ್ದರು. ಅಲ್ಲದೆ ಅಪ್ಪು ಗಾಜನೂರಿನ ಆಗಾಗ ತೆರಳುತ್ತಿದ್ದರು, ನಾಗಮ್ಮ ಅವರ ಜೊತೆಗೆ ಸಮಯ ಕಳೆಯುತ್ತಿದ್ದರು. ಆದರೆ ಅಪ್ಪು ಅವರು ಇಲ್ಲ ಎನ್ನುವುದನ್ನು ಈ ಆಗಿರೆ ಜೀವ ಸಹಿಸಿಕೊಳ್ಳುವುದು ತುಂಬಾ ಕಷ್ಟ. ನಾಗಮ್ಮ ಅವರು ಗಾಜನೂರಿನಲ್ಲಿ ವಾಸವಿದ್ದು ಮಗ ಮತ್ತು ಸೊಸೆ ಅವರು ನೋಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಅಪ್ಪು ಇಲ್ಲ ಎನ್ನುವ ವಿಚಾರ ನಾಗಮ್ಮ ಅವರಿಗೆ ತಿಳಿದರೆ ಬಾಳಿ ಬದುಕಬೇಕಿದ್ದ ಅಪ್ಪು 46ನೇ ವಯಸ್ಸಿಗೆ ಅಗಲಿದರು ಎಂದು ತುಂಬಾ ನೊಂದುಕೊಳ್ಳುತ್ತಾರೆ. ಈ ಎಲ್ಲ ಕಾರಣದಿಂದ ದೊಡ್ಡಮನೆ ಕುಟುಂಬದವರು ನಾಗಮ್ಮನವರ ಬಳಿ ಈ ವಿಚಾರವನ್ನು ಮುಚ್ಚಿಡುತ್ತಾ ಬಂದಿದ್ದರು. ಇನ್ನು ನಾಗಮ್ಮ ಅವರನ್ನು ಕಂಡರೆ ಸೋದರಳಿ ಅಪ್ಪುವಿಗೆ, ಅಪ್ಪುವನ್ನು ಕಂಡರೆ ಸೋದರತ್ತೆ ನಾಗಮ್ಮಗೆ ಎಲ್ಲಿಲ್ಲದ ಪ್ರೀತಿ ಇತ್ತು. ಇಬ್ಬರಿಗೂ ಬಿಟ್ಟಿಲ್ಲದ ನಂಟಿರುವ ಹಿನ್ನೆಲೆಯಲ್ಲಿ ಪುನೀತ ಗಲಿಕೆ ವಿಚಾರವನ್ನು ಅತ್ತೆಗೆ ತಿಳಿಸಿರಲಿಲ್ಲ. ಅಪ್ಪು ಇಲ್ಲದೆ ಇರುವ ವಿಚಾರ ಗೊತ್ತಿಲ್ಲದೆ ಅಪ್ಪು ಜೊತೆ ಜೇಮ್ಸ್ ಸಿನಿಮಾ ನೋಡುವುದಾಗಿ ಆಸೆಯಿಂದ ಹೇಳಿಕೊಂಡಿದ್ದರು. ಇನ್ನು ಚಿತ್ರತಂಡಕ್ಕೆ ಶುಭಾಶಯವನ್ನು ಸಹ ತಿಳಿಸಿದ್ದ ನಾಗಮ್ಮ, ನನ್ನ ಕಂದನ ಜೊತೆಗೆ ಸಿನಿಮಾ ನೋಡುವೆ ಎಂದು ಮಾತು ಎಲ್ಲರನ್ನು ಭಾವುಕತೆಗೆ ದೂಡಿತ್ತು. ಆದರೆ ಕೊನೆಗೂ ಅಪ್ಪು ಇಲ್ಲ, ನನ್ನ ನೋಡಲು ಬರಲಾರ ಎಂಬ ವಿಚಾರ ತಿಳಿದಿದ್ದು ಕಣ್ಣೀರು ಹಾಕಿದ್ದಾರೆ. ಹೌದು, ವಿಚಾರ ತಿಳಿಯುತ್ತಿದ್ದಂತೆ ನನ್ನ ಯಾಕಣ್ಣ ಬಿಟ್ಟು ಹೋಗಿಬಿಟ್ಟೆ ಅಣ್ಣ ನೀನು ಎಂದು ಕಣ್ಣೀರು ಹಾಕಿದ್ದಾರೆ. ತಮ್ಮನನ್ನು ಬಿಟ್ಟು ಇರಲಾಗದೆ ಹೊರಟು ಹೋದ ಅಣ್ಣ. ನಾನು ಅಣ್ಣ ತಮ್ಮ ಎಲ್ಲರನ್ನು ಕಳಿಸಿಕೊಟ್ಟು ಇನ್ನು ನಾನು ಇದ್ದೇನೆ ನೋಡ್ರಪ್ಪ, ಅವರೇನು ಹೋಗಿ ಸೇರಿಬಿಟ್ರು ಚೆನ್ನಾಗವರೇ ಅವರು, ನಾನು ಬಿದ್ದಿದ್ದೇನೆ ಇಲ್ಲಿ, ಅಣ್ಣ ಇದ್ದಾನ ಅವನನ್ನು ಹೋಗಿ ತಪ್ಪಿಕೊಳ್ಳ ಇಲ್ಲ ಎಂದು ಆದಷ್ಟು ಬೇಗ ನನ್ನ ಕರ್ಕೊಂಡು ಬಿಟ್ರೆ ಸಾಕು. ನನ್ನ ಒಬ್ಬಳನ್ನ ಬಿಟ್ಟು ಹೆಂಗಿದ್ದಾರೆ ಅವರು, ನನ್ನ ಕರ್ಕೊಳ್ಬೇಕು ತಾನೆ, ಎಲ್ಲ ಒಟ್ಟಾಗಿ ಬೆಳೆದು ಎಲ್ಲ ಒಟ್ಟಾಗಿ ಇರಬೇಕು, ನನ್ನ ಕರ್ಕೊಂಡು ಬಿಟ್ರೆ ಅಷ್ಟೇ ಸಾಕು ನನಗೆ ಎಂದು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ನಾಗಮ್ಮ ಅವರು. ಹೌದು ವೀಕ್ಷಕರೇ, ಹಾಗಾದರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.